ಕ್ಷೇತ್ರ ಮಹಂಕಾಳಿ ದೇವಸ್ಥಾನ ಪರಿವಾರ ದೇವ ಅಂಚನೆ ಶಿವಭಕ್ತಿ ಯೋಗ ಭಜನಾ ಮಂದಿರದ ಪರವಾದ ಅಂತ ಇತಿಹಾಸ ದಾನ ಬನ್ ಇತಿಹಾಸ ದಾನ ಬಂದ ಎಂಗ್ಲ ಅಜ್ಜರು ಬಂದ ಎಂಗ್ಲ ಅಪ್ಪನ ಅಮ್ಮೇರಿ ಅಂಚನೆ ನನ್ನ ತಮ್ಮಲ ಪದ್ಮಪ್ಪ ಪೂಜಾರಿ ಅಂಚನೆ ಅರ್ಣ ಅಮ್ಮೇರಿ ರಾಮಪ್ಪ ಪೂಜಾರಿ ದಾದನ ಒಂಜಿ ಸಂದರ್ಭ ಬಡತನದ ಸಂದರ್ಭ ನೂರು ವರ್ಷದ 125 ವರ್ಷದ ಅಂದಾಜಿ ಪ್ರಕಾರ ಒಂಜಿ ಜಾಗು ಬತ್ತಿನ ಗಂಡ ಅಂತಾರ ಪಂಪಿನ ಒಂಜಿ ವಿಚಾರೋಡು ಬೈದ್ಯರ್ಲ ಕಂಕನಾಡಿಗೆ ಶ್ರೀ ಬೈದ್ಯರ್ಲನ ದೇವಸ್ಥಾನ ಉಡ್ಬೋದು ನೇಮಾಪಿನ ಸಂದರ್ಭಡು ದಾನ ವಿಚಾರ ಇಂಚ ಪರಿಸ್ಥಿತಿ ಬತ್ತಂಡು ಕಷ್ಟ ಬತ್ತನ ಬಂದು ಪಂಡಿನಿಚ್ಚ ಸಂದರ್ಭಡು ಮೂವರು ಮುಗೇರ್ಲು ದರ್ಶನದ ಸಂದರ್ಭಡು ಕೇಂದ್ರ ಪ್ರಶ್ನೆಗೆ ಮಂಕ ಮುಗುಲ್ಯ ಪಂಪಿನ ಜಾಗ್ಯಡು ಮೂವರು ಮುಗೇರ್ಲು ಉದ್ಭವ ಆತೇರು ಆ ಸಂದರ್ಭಡು ನಿಖಿಲ್ ಆ ದೇವರೇನು ನಮ್ಮಡು ಪಂಪಿನ ಒಂಜಿ ವಿಚಾರ ಅಲ್ಪ ಬತ್ತಂಡು ಅಂಚ ಆ ಬತ್ತಿನ ಸಂದರ್ಭಡು ಅಯ್ಯನು ನಂಬುದು ನೋಡ್ಪಿನಂಚಿನ ಕಷ್ಟದ ಸಂದರ್ಭಡು ಒಂಜಿ ನಾಲ್ ಈ ಊರುಡು ಒಂಜಿ ಉಜ್ಜೋಡಿ ಒಂಜಿ ಮುಗುಲ್ಯ ಒಂಜಿ ನೆಕ್ಕರೆ ಮಾರು ಅಂಚನೆ ಗುಡ್ಡೆ ಕ್ಷೇತ್ರ ಗುಡ್ಡೆ ಬಯಲು ಅಲ್ಪ ಒಂಜಿ ಕ್ಷೇತ್ರ ಪೂಜಾರಿ ಆರು ನಾಲ್ ಬಕ್ಕ ಧೂಮಪ್ಪ ಪೂಜಾರಿ ಇಂಗ್ಲ ಅಜ್ಜರ್ನ ಕಾಲುಡು ಧೂಮಪ್ಪ ಪೂಜಾರಿ ಪಂಪಿನ ಈ ಊರುಡು ಎಡ್ಡೆ ಪುದರ್ ಪೋಯಿನ ಅಂಚಿನ ಜನ ಅರ್ಣ ಮುಖಾಂತರ ಬಕ್ಕ ನೆಕ್ಕನ ಮಾರು ಬೊಮ್ಮನನ್ನ ಪೂಜಾರಿ ಅಂಚನೆ ನಲೈನ್ ಬಂದ ಇಟ್ಟು ಇತಿಹಾಸಡೆ ಉಂಡು ದನಂದು ಬಂದಾಗ ಮೂವರು ಮುಗಿಯರ್ಲು ಎಣ್ಣ ಒಟ್ಟಿಗೆ ಅಪ್ಪೆ ಮಹಂಕಾಳಿ ಅಂಚನೆ ಪರಿವಾರ ದೇವರೆಲ್ಲ ಪ್ರತಿಷ್ಠೆ ಆಗ್ತಿಂಡ್ರು ಆ ಸಂದರ್ಭ ಅಲ್ಪ ಗುಡ್ಡೇಡು ಎಂಗ್ಲ ಅಜ್ಜರ್ನ ಗುಡ್ಡೇಡು ಅವು ಮುಲ್ಪ ಮುಗುಲೇ ಗುಡ್ಡ ಉಜ್ಜೋಡಿ ಪಂಪಿನ ಒಂಜಿ ಜಾಗ ಅಂಡು ಒಂಜಿ ರಡ್ಡು ಒಂಜಿ ಬರ್ಲಂಗೆ ದೂರೋಡು ಪಣೆ ಆ ಸಂದರ್ಭಡು ನಂಬಿನ ಸಂದರ್ಭಡು ಅಲ್ಪ ನಂಬೆ ರಾವಣಿನಕ್ಕೆ ಅಲ್ಪ ಎಂಗ್ಲ ಜಾಗ ನಮ್ಮ ಅವು ಕ್ರಿಶ್ಚನ್ ದಕ್ಕಿನ ಜಾಗ ಆದಿತ್ತು ನಾವು ಎಂಗ್ಲೂ ಸಾಗುಲಿ ಮಲ್ಪರ ಅಕ್ಕಿನ ಜಾಗೆನ ಎಂಗ್ಲದೆ ತಂದು ಅಕ್ಕಿ ತಿಂಗಳು ವರ್ಷಕ್ಕೆ ಇತ್ತು ಒಂದು ಕುಡುಪಿನಂಚಿನ ಸಂದರ್ಭಡು ಅಲ್ಪ ಉದ್ಭವ ಮಲ್ತಿನ ಅಕ್ಕಿ ಮುಲ್ಪ ಉದ್ಭವ ಮಲ್ತಿನ ಸಂದರ್ಭಡು ಅಕ್ಕಿನವಂತೆ ಬೊಕ್ಕ ಒಂದು 2-3 ವರ್ಷದ ಬೊಕ್ಕ ಕಿರಿಕಿರಿ ಶುರು ಅನ್ನ ಮುಲ್ಪ ಎಂಗ್ಲ ಜಾಗ ಮುಲ್ಕ ನಿಕ್ಕಿನ ನೇಮ ಆಯರಬಲ್ಲಿ ಆ ಸಂದರ್ಭಡು ಅಕ್ಕಲು ಆ ಜಾಕಿನ ಭೂಮಿಡು ಕ್ರಿಶನ್ ದಕ್ಕ ಒಂದು ಕುರ್ಸು ಪಾಡಿಯರು ಕುರ್ಸು ಪಾಡಿನ ಸಂದರ್ಭಡು ಮುಲ್ಪ ಆರೆ ಬಲ್ಲಿ ಬಂದು ಅಲ್ಪ ಕುರ್ಸು ಪಾಡಿಯರು ಅಂಚೆ ಇಂಕುಲು ಇಂಕಲ ಅಜ್ಜರಿನಕ್ಕಲು ಮುಲ್ಪ 4-5 ಏರಿಯಾದ ಭೂಮಿ ದಕ್ಕಲು ಇತ್ತಿನ ಉಜ್ಜೋಡಿ ಮುಗುಲ್ಯ ಬೊಕ್ಕ ನೆಕ್ಕರೆ ಮಾರು ಬೊಕ್ಕ ಅಲ್ಪ ಎಕ್ಕುಡ್ದಲ್ಪ ತಿರ್ತೊಂಜಿ ಗೋಪಾಲ್ ಪೂಜಾರಿ ಪಂಪಿನ ಏರಿಯರು ಅಂಚೆ ಬೊಕ್ಕ ಮುಲ್ಪಂಜಿ ರಾಮರಾಯರು ಪಂಪಿನ ಒಂಜಿ ಅಡ್ಡ ಜಾಗಿತ್ತಿನ ಜನ 4-5 ಉದ್ದಾಲ ಪಂಪಿನ ಒಂಜಿ ಪುದಾರಡು ಅಲ್ಪ ನ್ಯಾಮ ಅಕ್ಕಲು ಒಂಜಿ ವರ್ಷ ಜಾತ್ರೆ ಏನ ಗೀತಿತ್ತು ಕೊರಪಿನಂಚಿನ ಕೊರಪಿಲಾಕ ಮಲ್ತಿದ್ದು ಅಕ್ಕಲೇನ ಮುಖಾಂತರ ಅವೇನು ಅಲ್ಪ ಪ್ರತಿಷ್ಠಾಪನೆ ಮಲ್ತಿದ್ದು ಆ ಸಂದರ್ಭಡು ಬೊಕ್ಕ ಬೊಕ್ಕ ಕಷ್ಟ ಅಂಡು ಕೋಲ ನೇಮ ಮಲ್ಪಾರೆ ಅಪ್ಪಗ ಮುಲ್ಪ ಧೂಮಪ್ಪ ಪೂಜಾರಿ ಪಂಪಿನ ಉಜ್ಜೋಡಿ ಮುಗ್ಲೆ ಉಜ್ಜೋಡಿ ಜಾಗೇಡಿ ಧೂಮಪ್ಪ ಪೂಜಾರಿ ಬೊಕ್ಕ ಧೂಮಪ್ಪ ಪೂಜಾರಿನ ಮಗೆ ಪದ್ಮಪ್ಪ ಪೂಜಾರಿ ಅಂಚನೆ ಅರ್ಣ 60 ಮಾರಪ್ಪ ಪೂಜಾರಿ ಅಂಚೆ ಅಕ್ಕಲ್ಪುರ ಇತ್ತಿನ ಸಂದರ್ಭ ಮುಲ್ಪ ಉಜ್ಜೋಡಿ ಧೂಮಪ್ಪ ಪೂಜಾರಿನ ಜಾಗಡು ಒಂದು ಎಲ್ಲ ಸ್ನಾನ ಮಲ್ತದ್ದು ಅವೇನು ಅಜ್ಜರಿನ ಅಕ್ಕಳು ಸ್ಥಾಪನೆ ಮಲ್ತೇರು
ನಾನು ಅಶೋಕ್ ಕುಮಾರ್ ಉಜ್ಜೋಡಿ ಅಂತ. ಮಹಾಂಕಾಳಿ ಸೇವಾ ಸಮಿತಿ ಮತ್ತು ಶ್ರೀ ಬ್ರಹ್ಮಮುಗೇರ ಮಹಾಂಕಾಳಿ ದೇವಸ್ಥಾನ ಇದರ ಉಪಾಧ್ಯಕ್ಷನಾಗಿದ್ದೇನೆ. ಈಗಿಂದು ಕ್ಷೇತ್ರದ ಬಗ್ಗೆ ನಾನು ಹೇಳಬೇಕಂತಿದ್ದರೆ, ನಮ್ಮ ಹಿರಿಯವರು ಮುಖ್ಯವಾಗಿ ಇಲ್ಲಿ ಪದ್ಮಪ್ಪ ಪೂಜಾರಿ ಮತ್ತು ರಾಮಪ್ಪ ಪೂಜಾರಿ ಅವರ ಮಗ ಪದ್ಮಪ್ಪ ಪೂಜಾರಿ, ಪದ್ಮಪ್ಪ ಪೂಜಾರಿ ನಂತರ ಮಾರಪ್ಪ ಪೂಜಾರಿ, ಹಾಗೆ ಈ ಒಂದು ಹಿರಿಯರ ಒಂದು ಹಿರಿತನದಲ್ಲಿ ಈ ಒಂದು ಕ್ಷೇತ್ರ ಒಂದು ಬೆಳಗುತ್ತಾ ಬಂದಿದೆ. ಈ ಒಂದು ಕ್ಷೇತ್ರ, ಇದರ ಒಂದು ನೂತನ ಕಟ್ಟಡ ಒಂದು 10-20-30 ವರ್ಷದ ಮೊದಲಾಗಿತ್ತು. ಅದರ ಮೊದಲು ಇಲ್ಲಿ ಹತ್ತಿರದ ಒಂದು ಮಜಿಲ ಗುಡ್ಡೆ ಅಂತೇಳಿತ್ತು. ಅಲ್ಲಿ ಒಂದು ಚಪ್ಪರ ಹಾಕಿ ಈ ಒಂದು ದೈವದ ಒಂದು ಕಾರ್ಯಕ್ರಮ ನಾವು ವರ್ಷಾಂಪ್ರತಿ ಆಗ್ತಾಯಿತ್ತು. ಇಲ್ಲಿ ಮುಖ್ಯವಾಗಿ ಮಹಾಂಕಾಳಿ ದೇವಿ ಹಾಗೂ ಇತರ ಗುಳಿಗಪಂಜುರ್ಲಿ ಹಾಗೂ ಮುಗೇರರು ಹಾಗೂ ಕೊರಗಚ್ಚ ಈ ವರ್ಷಂಪ್ರತಿ ಜರುಗುವ ಈ ಒಂದು ಉತ್ಸವ ಮತ್ತು ಇದು ವರ್ಷಂಪ್ರತಿ ನಮ್ಮ ಗರೋಡಿ ಇದರ ಜಾತ್ರೆಯ ನಂತರದ ಹುಣ್ಣಿಮೆಯ ದಿವಸ ಈ ಒಂದು ಕ್ಷೇತ್ರದಲ್ಲಿ ವರ್ಷಂಪ್ರತಿ ಒಂದು ಉತ್ಸವ ಆಗ್ತದೆ. ಈ ಉತ್ಸವದಲ್ಲಿ ವಿಶೇಷವಾಗಿ ಈ ಒಂದು ಗ್ರಾಮ ಮತ್ತು ಕಂಕನಾಡಿ ಗ್ರಾಮ ಹೇಳ್ತೇವೆ, ಹತ್ತಿರದ ಕಂಕನಾಡಿ ಗ್ರಾಮ ಹಾಗೂ ಮರೋಳಿ ಹಾಗೂ ಹತ್ತಿರದ ಗ್ರಾಮದ ಒಂದು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಹೀಗೆ ಹಲವು ವರ್ಷದಿಂದ, ಸುಮಾರು ಒಂದು 100 ವರ್ಷ ಆಗಿರ್ಬೋದು ಅಂತ ಹೇಳ್ತೇನೆ. ನಾನು ಹುಟ್ಟಿದಿನಿಂದ ಈ ಒಂದು ಕ್ಷೇತ್ರ ವರ್ಷದಿಂದ ವರ್ಷ ಈ ಒಂದು ಭಕ್ತರ ಒಂದು ಸೇವೆಯಿಂದ, ಭಕ್ತರ ಒಂದು ಪೂಜೆಯಿಂದ, ಆ ಭಕ್ತರ ಒಂದು ಭಕ್ತಿಯಿಂದ ವರ್ಷಾನುವರ್ಷ ಈ ಒಂದು ಕ್ಷೇತ್ರ ಬೆಳಗುತ್ತಾ ಬಂದಿದೆ. ವಿಶೇಷವಾಗಿ ಈ ಒಂದು ಕ್ಷೇತ್ರ ವರ್ಷಾಂಪ್ರತಿ ಉತ್ಸವಕ್ಕೆ ಮಹಾಂಕಾಳಿ ಉತ್ಸವ ಒಂದು ಮುಖ್ಯ ಉತ್ಸವ ಅಂತೇಳಿ ಹೇಳ್ಬೋದು. ಇದರಲ್ಲಿ ಅನೇಕರು ಸುತ್ತಮುತ್ತ ಇದರ ಭಕ್ತರಿರ್ತಾರೆ. ಹಾಗೆ ಈ ಪ್ರತಿ ವರ್ಷ 3-4 ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೊರಗತನಿಯ ಅಂದರೆ ಕೊರಗಜ್ಜ ಈ ಒಂದು ಕೋಲ ಅಂತ ಹೇಳ್ತೇವೆ ನಾವು, ಅದು ಹಗಲಲ್ಲಿ ನಡೀತದೆ. ಬಾಕಿ ಎಲ್ಲ ಕೋಲ ಉತ್ಸವಗಳು ರಾತ್ರಿಯಲ್ಲಿ ಜರುಗ್ತದೆ. ಈ ಒಂದು ಕೊರಗಜ್ಜ ಕೋಲ ಉತ್ಸವದಲ್ಲಿ ಸಹ ಸಾಧಾರಣ ಮಟ್ಟಿಗೆ ನಾವು ಹೇಳೋದಾದರೆ ಒಂದು 7,000 ಜನ ಒಂದು ಬೆಳಿಗ್ಗೆ ಆರಂಭ ಒಂದು 10 ಗಂಟೆಗೆ ಆರಂಭಗೊಂಡು ಸಾಯಂಕಾಲ 6 ಗಂಟೆ ತನಕ ಈ ಒಂದು ಕೊರಗಜ್ಜೆ ಕೋಲವನ್ನು ನಡೀತಿರ್ತದೆ. ಈ ಒಂದು ಕ್ಷೇತ್ರದ ಮಹಿಮೆ ಅಂತೇಳಿದರೆ ಒಂದು ಮುಖ್ಯವಾಗಿ ಮಹಾಂಕಾಳಿ ದೇವಿ ಹಾಗೂ ಕೊರಗಜ್ಜ ಈ ಎರಡು, ಅದರ ಜೊತೆಗೆ ಪರಿವಾರ ದೈವಗಳು ಅಂತ ಹೇಳ್ತೇವೆ ನಾವು. ಈ ಒಂದು ಇಲ್ಲಿ ಆ ಒಂದು ದೈವಗಳ ಮೇಲೆ ನಂಬಿಕೆ ಇಟ್ಟಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊನೆಯ ದಿನ ಕೊರಗಜ್ಜ ಕೋಲ ದಿವಸ ಒಂದು 7,000 ಭಕ್ತರಿಗೆ ನಾವು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇರ್ತದೆ. ಇದರಲ್ಲಿ ಒಂದು ಅಗಲು ಸೇವೆ ಅಂತ ಇರ್ತದೆ. ಸಾಧಾರಣ ಒಂದು 2-2.5 ಸಾವಿರ ಜನ ಈ ಒಂದು ಅಗಲು ಸೇವೆಯಲ್ಲಿ ಅದಕ್ಕೆ ನಾವು ಅಗೆಲು ಅಂತ ಹೇಳ್ತೇವೆ. ಅಗೆಲು ಇದರಲ್ಲಿ ಸೇವೆಯನ್ನು ಕೊಟ್ಟು ಅದರಲ್ಲಿ ಬಂದ ಒಂದು ಹುಂಡಿ ಇದರಲ್ಲಿ ನಮ್ಮ ಕ್ಷೇತ್ರದ ಬೆಳವಣಿಗೆ ಕೂಡ ನಾವು ಮಾಡ್ತೇವೆ ಮತ್ತು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ದೇವಸ್ಥಾನದ ವತಿಯಿಂದ ನಾವು ವರ್ಷಂಪ್ರತಿ ಅದು ಮಕ್ಕಳಿಗೆ ನೆರೆಕರೆಯ ಒಂದು ಸ್ಕೂಲಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅದರ ಬುಕ್ ವಿತರಣೆ ಮತ್ತು ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದ ವತಿಯಿಂದ ವರ್ಷಂಪ್ರತಿ ನಡೀತದೆ. ಹಾಗಾಗಿ ಯಾವುದು ಸೇವೆಯು ಕೂಡ ಅದರ ನಂತರ ಈ ಒಂದು ಕ್ಷೇತ್ರ, ಇದು ನಮ್ಮ ಶಿವಭಕ್ತಿ ಯೋಗ ಸಂಘ ಅಂತೇಳಿ, ಇಲ್ಲಿ ಪ್ರತಿ ಕಡೆಯಲ್ಲಿ ಶಿವನ ಲಿಂಗ ಇರ್ಬೋದು, ಇಲ್ಲಿ ಮಾತ್ರ ಶಿವನ ಮೂರ್ತಿ ಇದೆ. ಇದೊಂದು ವಿಶೇಷ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿವನ ಮೂರ್ತಿ ಇರುವುದು ಭಾಳ ಕಡಿಮೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಶಿವನ ಮೂರ್ತಿ ಇದೆ. ಇದರಲ್ಲಿ ಪ್ರತಿ ಶನಿವಾರ ನಮ್ಮ ಭಜನಾ ಕಾರ್ಯಕ್ರಮ ಇದೆ. ಆ ಭಜನಾ ಕಾರ್ಯಕ್ರಮಗೊಂಡು ಮರುದಿವಸ ಸೋಮವಾರ ಬೆಳಿಗ್ಗೆ ನಮ್ಮ ಬೆಳಿಗ್ಗೆ ಇಲ್ಲಿ ನಾವು ಏನು ದೇವರಿಗೆ ಶಿವನಿಗೆ ಅರ್ಪಣೆ ಇದೆ ಅಂತ, ಇದು ಹಾಲಿನ ಅಭಿಷೇಕ ಕೂಡ ಮಾಡ್ತೇವೆ. ಇದರಲ್ಲಿ ಕೂಡ ಅನೇಕ ಜನರು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಇದರಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ಶಿವನ ಭಕ್ತಿಗೆ ಪ್ರತಿ ವರ್ಷ ಕೂಡ ನಾವು ಶಿವರಾತ್ರಿ ಕೂಡ ನಾವು ಇಲ್ಲಿ ಆಚರಿಸ್ತೇವೆ. ಈ ಶಿವರಾತ್ರಿ ಕೂಡ ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಭಾಳ ಅಚ್ಚುಮೆಚ್ಚಿನ ದೇವರು ಮತ್ತು ಬಹಳ ಒಂದು ಭಕ್ತಿಯಿಂದ ನಂಬಿಕೊಂಡು ಬಂದಂಥ ದೇವರು ಅಂತೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಹಾಗೇ ಅನೇಕ ಕಾರ್ಯಕ್ರಮದಲ್ಲಿ ನಾವು ಒಂದು ಸಮಾಜದಲ್ಲಿ ಕೊಡುಗೆಟ್ಟ ಈ ಒಂದು ಕ್ಷೇತ್ರ ಉಜ್ಜೋಡಿ ಕ್ಷೇತ್ರ ಅಂತೇಳಿ, ನಮ್ಮ ಈ ಹೈವೇ ಉಜ್ಜೋಡಿ ರಾಷ್ಟ್ರೀಯ ಹೆದ್ದಾರಿ 66
ಈ ಒಂದು ಮಧ್ಯದಲ್ಲಿರುವಂಥ ಉಜ್ಜೋಡಿ ಅನೇಕ ಈ ಒಂದು ಕ್ಷೇತ್ರದ ಬೆಳವಣಿಗೆಯಿಂದ ಈ ಸುತ್ತಮುತ್ತ ತುಂಬ ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ನಮಗೆ ಒಂದು ಹೆಮ್ಮೆ ಕೂಡ ಇದೆ. ಧನ್ಯವಾದ. ಅಕುಲ್ಪುರ ಹಿರಿಯ ಅಕುಲ್ಪುರ ತೀರ್ಪಿನ ಸಂದರ್ಭದ ಮುಲ್ಪ ಒಂಜಿ ಶ್ರೀ ಮಹಾಂಕಾಳಿ ಸೇವಾ ಸಮಿತಿ ಬಂದು ಮತ್ತು ಜವನೇರ್ ಪೂರ ಸೇರಿದ ಒಂಜಿ ಸ್ಥಾಪನೆ ಮಹಾಂಕಾಳಿ ಸೇವಾ ಸಮಿತಿಯಿಂದ ಐದು ಬಕ್ಕ ಈ ಕ್ಷೇತ್ರವನ್ನಂತೆ ಅಭಿವೃದ್ಧಿ ಮಂತದ್ದು ಪೂರ ಊರು ಊರು ತಿರುಗಿದು ನಾಲ್ವರು ತಿರುಗಿದು ಅಂಚನೆ ಅಕುಲ್ ಕೊರ್ನಂಚಿನ ಈ ಕ್ಷೇತ್ರಗಳು ಮಹಾಂಕಾಳಿ ದೈವವನ್ನು ಒಂಜಿ ಪ್ರತಿಸ್ಥಾಪನೆ ಮಂತದ್ದು ಅಂಚ ಮುಲ್ಪ ಇಂಕ್ಳು ವರ್ಷ ವರ್ಷ ನೇಮಾನೇರಿನ ಮಲ್ತೊಂದಿಲ್ಲ ಐತ ಅಧ್ಯಕ್ಷಾದ ಯಾನು ಶ್ರೀನಿವಾಸ್ ಬಂಗೇರ ಪಂಪಿನ ಯಾನು ಈ ಕ್ಷೇತ್ರದ ಅಧ್ಯಕ್ಷ ಅದಿಲ್ಲ ಸಾಧಾರಣ ಒಂಜಿ 25 ವರ್ಷ ಕರೀನ್ರಿ ಅಂಚನೆ ಇತ್ತ ಅಡ್ಡ ಒಂಜಿ ರೀತಿ ಅಭಿವೃದ್ಧಿ ಆವೊಂದುಂಡು ಅಂಚನೆ ಬೊಕ್ಕ ಮಾಂಕಲ್ಲಿ ಸ್ಥಾಪನೆ ಮಲ್ತಿದಾಯ ಬೊಕ್ಕ ಬೊಕ್ಕ ಒಂಜಿ ಮುಲ್ಪ ಮಿತ್ರ ಒಂಜಿ ಶಿವಭಕ್ತಿ ಯೋಗ ಭಜನೆ ಮಂದಿರ ಎತ್ತಿನ್ರಿ ಅವೊಂಜಿ ಸಾಧಾರಣ ಅಜಿಪತ್ತ ವರ್ಮ ವಿಷಯದಿಂದ ಅಲ್ಪ ಪೂಜಾ ಐದು ಬೊಕ್ಕ ಇಂಕುಲು ಅಲ್ಪ ಅವೇನು ಅಂತ ಇಂಪ್ರೂವ್ ಮಲ್ಪುಗ ಮನಪಿನ ಸಂದರ್ಭಡು ಪಾತ್ರನ ಸಂದರ್ಭಡು ಆ ಇಲ್ಲದಾಗಲೇ ಒಂಚೂರು ಅಪುರ ಮುಲ್ಪ ಮಲ್ಪುನ ಬಡ್ಚಿ ಮುಲ್ಪ ಮಲ್ಪುನಲ್ಲ ಇಂಚೇನೆ ಮಲ್ಪುನಲ್ಲ ಮಲ್ಪುಲೆ ಒಕ್ಕ ಇಂಪ್ರೂವ್ ಮಲ್ಪುನ ಪಿದೇ ಒಲ್ಪಲ ಬದ್ದು ಮಲ್ಪುಲೆ ಮನಪಿನ ಪಾತ್ರ ಬರ್ತೀನಿ ಆ ಸಂದರ್ಭಡು ಇಂಕುಲು ಈ ಶಿವಭಕ್ತಿ ಯೋಗ ಭಜನೆ ಮಂದಿರನು ಈ ಸ್ಥಳಟು ಅಂತ ಜಾಗ ಕೇಂದ್ರ ಮುಲ್ಪ ಶಿವಭಕ್ತಿ ಯೋಗ ಭಜನೆ ಮಂದಿರ ಮಲ್ತ ಶ್ರೀ ಮಾಂಕಾಳಿ ದೇವಸ್ಥಾನ ಆಯ್ನ ಕೆಲವು ವರ್ಷದ ಬೊಕ್ಕ ಐದು ಬಕ್ಕ ಅಂತ ಸಮಯದ ಬಕ್ಕ ಒಂಜಿ ಮುಖಮಂಟಪ ಅವ್ರು ಬಂದು ಒಂಜಿ ಮಾತಿನಲ್ಲಿ ಅಭಿಪ್ರಾಯ ಬರ್ತಂಡು ಅಂಚ ಮುಖಮಂಟಪಲ ಇಂಕ್ಲ ಒಂಜಿ ಪ್ರಯತ್ನ ಉಡ್ಲ ಸರ್ವ ಜಾಗದ ಪ್ರಯತ್ನ ಉಡ್ಲ ಅಂಚನೆ ಶ್ರೀ ಮಾಂಕಾಳಿ ಸೇವಾ ಸಮಿತಿಯ ಸರ್ವ ಸದಸ್ಯರನ್ನಲ್ಲ ಅಂಚನೆ ಈ ಗ್ರಾಮದ ಉಜ್ಜೋಡಿ ಗ್ರಾಮ ಕಂಕನಾಡಿ ಗ್ರಾಮ ಪಿನ್ನಾಟಿ ಗ್ರಾಮ ಉಡ್ಲ ಇಂಕ್ಲು ಊರಿಡ್ಕೋದು ಅಲ್ಪ ಒಂಜಿ ಮುಖಮಂಟಪಲ ಮಲ್ತಾ